ಗ್ಯಾಸ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ಇವಾಗ ತುಂಬ ಕಷ್ಟದಲ್ಲಿದ್ದೀವಿ. ಆದರೆ ಇವಾಗ ಹಬ್ಬ ಅಂದರೆ ದುಡ್ಡಿರೋರಿಗೆ ಹಬ್ಬ, ನಮ್ಮಂಥವ್ರಿಗೆ ಹಬ್ಬ ಅನ್ನೋದಿಲ್ಲ. ನಾವು ದುಡಿದ್ರು ಡೈಲಿ ದುಡಿದ್ರೇ ನಮಗೆ ಹಬ್ಬ. ಸ್ವಲ್ಪ ತರಕಾರಿ ಬೆಲೆ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ಸ್ವಲ್ಪ ನಮ್ಮಂಥವ್ರು ಬಡವರು ಸ್ವಲ್ಪ ಇದು ಸಂತೋಷವಾಗಿ ಒಂದು ಹಬ್ಬ ಮಾಡೋಕ್ಕಾಗೋದು. ನಾವೊಂದು 700-800 ಅದು ಏನು ಸೆಟ್ ಆಗ್ತಾ ಇಲ್ಲ ಸರ್. ಬರೀ ಗ್ಯಾಸ್ಗೆ ಹೋಗುತ್ತೆ, 300 ರೂಪಾಯಿ ತಗೊಂಡು ಮನೆಗೆ ಹೋದ್ರೂ ತುಂಬ ಕಷ್ಟ ಆಯ್ತದ್ರೆ. ತುಂಬಾ ಕಷ್ಟ ಆಯಿತು ಲಾಕ್ಡೌನಲ್ಲಿ, ಇವಾಗೂ ಅಷ್ಟೇ. ಇವಾಗೂ ಕಷ್ಟನೇ, ಎಲ್ಲ ಬೆಳೆ ಜಾಸ್ತಿ. 1,000 ತಗೊಂಡೋದ್ರೆ 10 ಐಟಮ್ ಬರಲ್ಲ. ಇವಾಗ ಆ ಥರ ಆಗಿದೆ ಪರಿಸ್ಥಿತಿ. ಅಂದರೆ ದಿನೇ ದಿನೇ ಬೆಲೆ ಜಾಸ್ತಿ. ಹೌದು, ಜಾಸ್ತಿ ಆಗಿದೆ ಮಾಮ್. 1 ಕೆಜಿ ಎಣ್ಣೆ 150 ರೂಪಾಯಿ ಇತ್ತು, ಇವಾಗ 205 ರೂಪಾಯಿ. ಆ ಥರ ಆಗಿದೆ. ಆ ಥರ ಇದ್ರೆ ಯಾರು ತೊಗೊಳ್ತಾರೆ ಹೇಳಿ ಮ್ಯಾಮ್. ಅಂದರೆ ಇವಾಗ ಸರ್ಕಾರಕ್ಕೆ ನೀವು ಯಾವ ಥರ, ಅಂದರೆ ಇವಾಗ ಬಡವ್ರಿಗೆ ಒಂದು ನ್ಯಾಯ ಆಗಿದೆ, ಬಟ್ ರಾಜಕೀಯದವ್ರಿಗೆ ಒಂದು ನ್ಯಾಯ, ಇಲ್ಲಾಂದರೆ ಶ್ರೀಮಂತರಿಗೆ ಒಂದು ನ್ಯಾಯ, ಈ ಥರ ಆಗಿದೆ. ಸೊ ಎಲ್ಲರಿಗೂ ಒಂದೇ ಥರನೇ ನೋಡಬೇಕು ಮ್ಯಾಮ್. ಬಡವ್ರು ಬೇರೆ, ಶ್ರೀಮಂತರು ಬೇರೆ, ಆ ಥರ ನೋಡಬಾರ್ದು. ಎಲ್ಲರನ್ನೂ ಒಂದೇ ಥರ ನೋಡಬೇಕು. ಅವರು ಅವ್ರಿಗೆ ಒಂಥರ ರೂಲ್ಸು, ನಮಗೆ ಒಂಥರ ರೂಲ್ಸು ಅಂದರೆ ಕಷ್ಟ ಆಗುತ್ತೆ ಬಡವರಿಗೆ. ಪಾಪ, ಬೇಗ ಕೊರೋನಾ ಕ್ಲಿಯರ್ ಮಾಡಿದರೆ ನಮಗೂ ನಿಮ್ಮದೇ ಒಡ್ಡಾಡೋಕ್ಕೆ ಈಚೆ ಇಲ್ಲ, ಕಸ್ಟಮರ್ಸು ಬರ್ತಾರೆ, ಬೆಲೆನೂ ಇದಾಗುತ್ತೆ. ಇವಾಗ ನೀವು ಹೇಳಿದ್ರಿ ಅವ್ರು ಮಾಡಿರೋ ರೂಲ್ಸು ಒಳ್ಳೆಯದು ಅಂತ, ಬಟ್ ಆದರೆ ಮೊನ್ನೆ ಎಲೆಕ್ಷನ್ ಆಯಿತು, ಆ ಫಲಿತಾಂಶ ಬಂದಾಗ ಅವ್ರು ಯಾವ ಥರ ಮಾಡಿದ್ರು ಅಂತ ನೀವೇ ನೋಡಿರ್ತೀರಾ ನ್ಯೂಸಲ್ಲೆಲ್ಲ ಬಂದಿದೆ. ಏನು ಯೂಸ್ ಇಲ್ಲ ಮ್ಯಾಮ್. ಹೇಳ್ತಾ ಇಲ್ವಾ, ಎಲೆಕ್ಷನ್ ಆಗೋದ, ಎಲೆಕ್ಷನ್ಗೆ ಅಷ್ಟೇ ಅವ್ರು ನಮ್ಮನ್ನ ಯೂಸ್ ಮಾಡ್ಕೊತಾರೆ, ಆಮೇಲೆ ಅವ್ರು ನಮ್ಮನ್ನ ಯೂಸ್ ಮಾಡ್ಕೊಳಲ್ಲ. ಇಷ್ಟೇ ನನ್ನ ಆನ್ಸರ್. ಅಂದರೆ ನೀವು ಎಲೆಕ್ಷನ್ಗೆ ಮಾತ್ರ ಹೌದು ಮ್ಯಾಮ್, ಸಾಮಾನ್ಯ ಜನರನ್ನೇ ಆ ಎಲೆಕ್ಷನ್ ಮಾತ್ರ ಯೂಸ್ ಮಾಡ್ಕೊತಾರೆ ಅಷ್ಟೇ. ಬಡವ್ರು ಅಂತ ನೋಡ್ತಾರೆ, ಏನೂ ಕೊಟ್ಟಿಲ್ಲ ಮ್ಯಾಮ್. ಕಿಟ್ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ, ಬಟ್ ಇರೋರಿಗೆ ಕೊಟ್ಟಿದ್ದಾರೆ ಅಂತೂ, ಇರದೇ ಇರೋರ್ಗೆ ಯಾರಿಗೂ ಕೊಟ್ಟಿಲ್ಲ. ಏನೋ ಸುಮ್ಮನೆ ಒಂದು ಇದಕ್ಕೆ ಮಾತ್ರ ಎಲ್ಲೋ ಕೊಟ್ಟು ಯೂಸ್ ಮಾಡ್ಕೊಂಡಿದ್ದಾರೆ, ವಿಡಿಯೋ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇದರಿಂದ ಸರ್ಕಾರಕ್ಕೆ ನೀವು ನೇರವಾಗಿ ಏನಂತ ಹೇಳ್ತೀರಾ ಮ್ಯಾಮ್? ನೇರವಾಗಿ ಅಂದರೆ ಬಡವ್ರನ್ನ ನೋಡಿ ಸ್ವಲ್ಪ ಅಂತ ಹೇಳ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಹೇಳೋದು? ಯಾವ ಥರ ನೋಡಬೇಕು ಅಂದರೆ, ಯಾವ ಥರ ಹೆಲ್ಪ್ ಮಾಡಬೇಕು ಅವರು ನಿಮಗೆ? ಅದೇ ಇವಾಗ ಲಾಕ್ಡೌನು ಅದು ಇದು ಆಗುತ್ತೆ, ಮತ್ತೇನು ಆವಾಗ ಸ್ವಲ್ಪ ಹೆಲ್ಪ್ ಮಾಡಬೇಕು. ಕಿಟ್ಟು ಅದು ಇದು ಕೊಟ್ಟು ಅವ್ರಿಗೂ ಸ್ವಲ್ಪ ಕೆಲಸ ಇರಲ್ಲ, ಏನೂ ಇರಲ್ಲ, ಅವ್ರಿಗೂ ಸ್ವಲ್ಪ ಯೂಸ್ ಮಾಡಿ ಇದು ಮಾಡಬೇಕು ಮ್ಯಾಮ್, ಹೆಲ್ಪ್ ಮಾಡಬೇಕು ಅಷ್ಟೇ ಮ್ಯಾಮ್. ಇವಾಗ ಅವರು ಸರ್ಕಾರದಿಂದ ನಿಮಗೆ ಕಿಟ್ ಅಂತ ಕೊಡ್ತಾರೆ, ಓಕೆ, ಅದರಲ್ಲಿ ನಿಮಗೆ 2 ಕೆಜಿ ಹಾಕಿ 3 ಕೆಜಿ ಹಾಕಿ ಈ ಥರ ಕೊಡ್ತಾರೆ. ಸೊ ಅದು ನಿಮಗೆ ಎಷ್ಟು ದಿನಕ್ಕೆ ಎಷ್ಟು ದಿನಕ್ಕೆ ಅಲ್ಲ, ಲಾಕ್ಡೌನ್ ಮುಗಿಯೋ ತನಕನೂ ಅವರು ಸ್ವಲ್ಪ ನೋಡಬೇಕು ಮ್ಯಾಮ್. ಏನು ಕೆಲಸ ಇರಲ್ಲ, ಕಾರ್ಯ ಇರಲ್ಲ, ಎರಡು ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ಗುಡಿಸ್ಲಲ್ಲಿರ್ತಾರೆ ಒಬ್ಬೊಬ್ಬರು, ಒಬ್ಬೊಬ್ಬರು ಮನೇಲಿರ್ತಾರೆ, ಬಾಡಿಗೆ ಕಟ್ಟೋಕ್ಕಾಗಲ್ಲ, ಏನೂ ಇಲ್ಲ. ಇವಾಗೆಲ್ಲ ಬಾಡಿಗೆ ಕಟ್ಟದೇ 5-6 ತಿಂಗಳು ಬ್ಯಾಲೆನ್ಸ್ ಇರಿಸ್ಕೊಂಡಿರ್ತಾರೆ. ಅವರೆಲ್ಲ ಹೆಂಗೆ ಜೀವನ ಮಾಡೋಕ್ಕೆ ಹೇಳಿ ಆಗುತ್ತೆ ಹೇಳಿ? ಈಗ ಬರೋದು 7,000-8,000 ಸಂಬಳ, ಇವಾಗ ಅದನ್ನು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಇವಾಗ ಏನು ಮಾಡೋಕ್ಕಾಗಲ್ಲ ಮ್ಯಾಮ್. ಸರ್ಕಾರದವ್ರು ಸ್ವಲ್ಪ ಹೆಲ್ಪ್ ಮಾಡಬೇಕಷ್ಟೇ ಬಡವ್ರಿಗೆ.